ಎಲ್ರಿಗೂ ನಮಸ್ಕಾರ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಲೈವ್ ಬರ್ತಾ ಇದ್ದೀನಿ ನಾನು ಬಹಳ ಫಸ್ಟ್ ಟೈಮು ಇದುವರೆಗೂ ಅನೌನ್ಸ್ ಮಾಡಿ ಬರ್ತಾ ಇದ್ದೆ ಏನಂದ್ರೆ ನನಗೊಬ್ರು ಬಹಳ ಏನು ರಾಮನಗರದ ಪುಟ್ಟಮಾದಯ್ಯ ಅಂತ ಒಬ್ರು ಸಿಕ್ಕಿದ್ದಾರೆ ಶಿಷ್ಯ ಅಲ್ಲ ನನಗೆ ಗುರು ಥರ ಇದ್ದಾರೆ ಅವರು ಬಹಳ ಖುಷಿ ಅನ್ನಿಸ್ತಿದೆ ನಿಮ್ಮ ಜೊತೆ ಮಾತಾಡಿ ಯಾಕಂದರೆ ನೋಡಿ ಹಲವಾರು ಅವರು ಅವರೇ ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಅವರು ಏನೇನು ಮಾಡಿದ್ದಾರೆ ಅಂದರೆ ನೋಡಿ ಅವರೇ ಉತ್ತಮ ಪ್ರಜಾಪಕ್ಷ ಅಂತ ಕಿತ್ತೂರು ರಾಣಿ ಚೆನ್ನಮ್ಮನಿಂದ ಹಿಡಿದು ಎಲ್ಲ ನೋಡಿ ಇವರೇ ಪುಟ್ಟಮಾದಯ್ಯ ಅಂತ ಮೊನ್ನೆ ಒಂದು ಏನೇಳಿ ಒಂದು ಅವ್ರ ಮಿಸಸ್ ಜೊತೆ ನಿಂತ್ಕೊಂಡು ಅವರೇ ಒಂದು ಕೆರೆ ಅರ್ಕಾವತಿ ನದಿ ಬಗ್ಗೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ಈಗ ನಾನು ಶೂಟಿಂಗಲ್ಲಿ ಇದ್ದೀನಿ ಶೂಟಿಂಗ್ಗೆ ಬಂದಿಯಾರು ಅವ್ರು ನನ್ನ ಹತ್ರ ಮಾತಾಡೋದಕ್ಕೆ ಅವ್ರು ಕೆಲವು ಕ್ವಶನ್ಗಳು ಬರ್ಕೊಂಬಂದಿಯಾರು ನನ್ನ ಹತ್ರ ಈ ಥರ ಕ್ವಶನ್ ಕೇಳ್ತೀನಿ ನಿಮ್ಮನ್ನು ನೀವು ಅದಕ್ಕೆಲ್ಲ ನನಗೆ ಆನ್ಸರ್ ಮಾಡ್ಬೇಕು ಸರ್ ನಮ್ಮ ಊರಲ್ಲಿ ತುಂಬ ಜನ ಕೇಳ್ತಿದ್ದಾರೆ ಅಂತ ಕೂತ್ಕೊಳ್ಳಿ ಪುಟ್ಟಮಾದಯ್ಯ ಅವರೇ ಹೌದಾ ಇಲ್ಲೇ ಕೂತ್ಕೊಳ್ಳಿ ಕಾಣಿಸುತ್ತೆ ಇಲ್ಲೇ ಒಳಗೆ ಹೇಳ್ಕೊಳ್ಳಿ ಕಾಣಿಸ್ತಾ ಇದೆಯಲ್ಲ ನಿಮಗೆಲ್ಲ ನೋಡಿ ಇವರೇ ಪುಟ್ಟಮಾದಯ್ಯ ಅಂತ ಕೇಳಿ ಅವ್ರು ನೋಡಿ ಕೆಲವು ಕ್ವಶನ್ ನಿಮ್ಮ ಮನಸ್ಸಲ್ಲೂ ಇದೆಯಾ ಆ ಕ್ವಶನ್ ಏನ ಕೇಳ್ತಾರೆ ನೋಡಿ ಪ್ರಜಾಕೀಯ ಅಂದ್ರೆ ಏನು ಏಕೆ ಬೇಕು ಮತ್ತು ಪ್ರಸ್ತುತ ಈಗಿನ ವಾಸ್ತವಕ್ಕೆ ಪ್ರಜಾಕೀಯ ಎಷ್ಟು ಅನಿವಾರ್ಯ ಇದೆಲ್ಲ ಗೊತ್ತಿದ್ದೆ ಅವ್ರ ಹತ್ರ ಬಂದಿದ್ದಾರೆ ಬಟ್ ಅವ್ರು ಒಂದೇ ಒಂದು ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ಸರ್ ನೀವು ಏನೋ ಊರೂರಿಗೆ ಬಂದು ಪಬ್ಲಿಸಿಟಿ ಮಾಡಬೇಕು ಇಲ್ಲ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ ಅಂತ ಒಂದು ಕ್ವಶನ್ ಕೇಳ್ತಿದ್ದಾರೆ ಅಂದ್ರೆ ಈಗ ನಮ್ಗೆ ಸುಮಾರು ನಮಗೆ ಸ್ವತಂತ್ರ ಸಿಕ್ಕಿದ್ದಿನ ಇಂದಿನವರೆಗೂ 70 ವರ್ಷದವರೆಗೂ ನಮ್ಮನ್ನು ಆಳುವ ನಾಯಕರು ಏನ್ ಮಾಡಿದ್ದಾರೆ ಹಲವಾರು ಸಭೆ ಸಮಾರಂಭಗಳನ್ನ ಮಾಡಿ ಮನೆ ಮನೆಗೆ ಪ್ರಚಾರಗಳನ್ನ ಮಾಡಿ ನನಗಲ್ಲ ನಮಗೆ ಅದೇ ಒಂದು ಮೈಂಡ್ ಔಟ್ ಮಾಡಿಬಿಟ್ಟಿದ್ದಾರೆ ಏನು ಒಂದ್ ಪಕ್ಷ ಅಂದ್ರೆ ಒಂದ್ ಪ್ರಚಾರ ಮಾಡ್ಬೇಕು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಸಭೆ ನಡೀತಾ ನನ್ ದುಡ್ಡಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇರ್ಲಿ ಅದೇ ಗೊತ್ತಾಗ್ತಾ ಇದೆ ಇವಾಗ ಇಲ್ಲ ಏನಂದ್ರೆ ಏನಂದ್ರೆ ನನಗೂ ತುಂಬಾ ಜನ ಕೆಲವು ಪೋಸ್ಟ್ ಮಾಡ್ತಾ ಇರ್ತಾರೆ ಸರ್ ನೀವು ಬರೀ ಫೇಸ್ಬುಕ್ ಟ್ವಿಟರ್ ಅಲ್ಲಿ ಕೂತ್ಕೊಂಡಿರ್ಬೇಡಿ ಹೊರಗೆ ಬನ್ನಿ ನೀವು ಹೊರಗೆ ಬನ್ನಿ ಅಂತ ಖಂಡಿತ ಹೊರಗೆ ಬರ್ತೀನಿ ನಾನು ನಿಮ್ಗಳನ್ನೆಲ್ಲ ಬಂದು ಭೇಟಿ ಮಾಡ್ತೀನಿ ಬಟ್ ಅದೇನಂದ್ರೆ ಈಗ ಮಾಡ್ತಿರೋ ತರ ರೆಗ್ಯುಲರ್ ಆಗ್ಬಾರ್ದು ಏನಂದ್ರೆ ಮತ್ತೆ ಒಂದು ಸಭೆ ಸಮಾರಂಭ ಇವಾಗ ನಾನು ಬರ್ಬೇಕಂದ್ರೆ ನೋಡಿ ಒಂದೇ ಒಂದು ಯೋಚನೆ ಮಾಡಿ ನಾನು ಎಲ್ಲರೂ ಹೋಗ್ಬೇಕು ಅನ್ಕೊಂಡೆ ನಂಗೊಂದು ಡೌಟ್ ಸ್ಟಾರ್ಟ್ ಆಗುತ್ತೆ ಏನು ಅಲ್ಲಿ ಹೋಗ್ತೀನಿ ನಾನು ಬರೋದು ಹೆಂಗ್ ಗೊತ್ತಾಗುತ್ತೆ ಅಟ್ ಲೀಸ್ಟ್ ಒಂದು ಹೋರ್ಡಿಂಗ್ ಹಾಕ್ಬೇಕಲ್ವಾ ಬ್ಯಾನರ್ ಹಾಕ್ಬೇಕು ಮತ್ತೆ ಬ್ಯಾನರ್ ಬರುತ್ತೆ ಅಲ್ಲಿಗೆ ಬ್ಯಾನರ್ ಹಾಕಿದ ಮೇಲೆ ಇನ್ನೇನು ಒಂದಿಷ್ಟು ಜನ ನಮ್ಮ ಕಾರ್ಯಕರ್ತರು ಹುಡುಗನ ಇಟ್ಕೊಬೇಕು ಅವ್ರನ್ನೆಲ್ಲ ಕರಿಬೇಕು ನಾನು ಸ್ವಲ್ಪ ಓಡಾಡಿ ಪಬ್ಲಿಸಿಟಿ ಮಾಡಿ ಎಲ್ಲ ಸೇರಿಸಿ ಅಂತ ಸೊ ಅಲ್ಲಿ ಬಂದಾಗ ಏನಾಗುತ್ತೆ ಮತ್ತೊಂದು ಮೈಕು ಸೆಟ್ಟು ಇದು ಬರ್ತಾ ಬರ್ತಾ ಏನಾಗುತ್ತೆ ಹಿಂಗೆ ಸ್ಟಾರ್ಟ್ ಆಗಿದ್ದು ರಾಜಕೀಯದಲ್ಲಿ ಈ ತರ ಸ್ಟಾರ್ಟ್ ಆಗಿ ಅದೇನಾಯ್ತು ಇವಾಗ ಬೆಳ್ಕೊಂಡು ಯಾವ ಲೆವೆಲ್ಗೆ ಆಗಿದೆ ಅಂದ್ರೆ ಈಗ ನೀವೇ ಎಲ್ಲ ಕೇಳಿರ್ಬೋದು ಒಂದು MLA ಸೀಟ್ಗೆ ಒಂದು ಮಿನಿಮಮ್ 25-30 ಕೋಟಿ ಬೇಕು ಅಂತ ಟಿವಿಲೇ ಕೂತ್ಕೊಂಡು ಮಾತಾಡೋ ಲೆವೆಲ್ಗೆ ಬಂದ್ಬಿಟ್ಟಿದೆ ಟಿವಿಲೇ ಜಾತಿ ಬಗ್ಗೆ ಮಾತಾಡ್ತಾರೆ ಒಬ್ರನ್ನೊಬ್ರು ಹೊಡಿತಾ ಇದ್ದಾರೆ ಏನಂದ್ರೆ ಒಂದು ಎಮೋಷನಲ್ ಒಂದು ವಿಷಯ ಬೇಕು ನಮಗೆ ಗೆಲ್ಲೋದಕ್ಕೆ ಆ ಥರ ಆಗೋಗ್ಬಿಟ್ಟಿದೆ ಪ್ರಜಾಕೀಯದಲ್ಲಿ ಏನು ಹೇಳ್ತಿದ್ದೀವಿ ನಾವು ಅಂದರೆ ಇಲ್ಲಿ ಮುಖ್ಯವಾಗಿ ಮೂಲವಾದ ಉದ್ದೇಶ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ ನಿಮ್ಮ ಸಮಸ್ಯೆ ಏನು ಅದಕ್ಕೆ ಪರಿಹಾರ ಏನು ಸಮಸ್ಯೆ ಎಲ್ಲಿದೆಯೋ ಅಲ್ಲಿಂದನೇ ಪರಿಹಾರ ಸಿಗುತ್ತೆ ಅಂದರೆ ಸಮಸ್ಯೆ ಇರೋ ಜನಗಳ ಹತ್ರ ಜನಗಳಿಗೆ ಚೆನ್ನಾಗಿ ಗೊತ್ತು ಏನೋ ಪರಿಹಾರ ಹೆಂಗೆ ಎಲ್ಲಿಂದ ಸಿಗುತ್ತೆ ಅಂತ ಸೊ ಅದಕ್ಕೆ ನೋಡಿ ಇವಾಗ ಇವ್ರು ಬಂದಿದ್ದಾರೆ ಇವ್ರಿಗೆ ನಾನು ನಿಜ ಹೇಳ್ಬೇಕಾದ್ರೆ ಇಂಥವ್ರು 100 ಜನ ಇದ್ರೆ 1,00,000 ಜನ ಇದ್ದಂಗೆ ನಮಗೆ ಯಾಕಂದ್ರೆ ಇವರಿವರೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಇವರೇ ಒಂದು ಸಹಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಪ್ರಜಾಕೀ ಪ್ರಯುಕ್ತ ಅನ್ಬಿಟ್ಟು ಇವರೇ ಮನೆ ಮನೆಗೆ ಹೋಗಿ ಹೇಳ್ತಾ ಇದ್ದಾರೆ ಪಾಪ ಇವರು ರೈತರು ಬೇರೆಯವರು ರೈತ ಸಾಮಾನ್ಯ ರೈತನ ಮಗ ರೈತ ಆಮೇಲೆ ಇವ್ರ ಅಪ್ಪ ಒಂದು ಬಹಳ ಚೆನ್ನಾಗಿ ಕೇಳಿದ್ರೆ ಅದೇ ಅವ್ರ ಬಾಯಲ್ಲೇ ಕೇಳಿ ಬಹಳ ಚೆನ್ನಾಗಿದೆ ಅದು ಕೆಂಗಲ್ ಗೊತ್ತಿರ್ಬೇಕು ನಿಮ್ಗೆ ಜನಗಳೇ ಅಲ್ಲಿಗೆ ನನ್ನ ತಂದೆ ಅವ್ರಿಗೆ ಐರ್ಗಾಲ ನಡ್ಕೊ ಸೈಕಲ್ ದುಡ್ಕೊಂಡು ಹೋಗ್ತಾ ಇದ್ರು ನನ್ನ ಅಜ್ಜಿ ಮನೆಗೆ ಎಷ್ಟು ವರ್ಷದಿಂದ ಇದು ಸುಮಾರು SM ಕೃಷ್ಣ ಅವರು ಆಡಳಿತ ಮಾಡ್ತಾ ಇದ್ರು ಇರ್ಲಿ ಆ ಟೈಮಲ್ಲಿ ಯಾವ್ದೋ ಒಂದು ಹೋರ್ಡಿಂಗ್ ನೋಡಿದ್ರಂತ ಅವರು ಯಾವ್ದೋ ಒಂದು ಹೋರ್ಡಿಂಗ್ ಅದೇನಾಯ್ತಂತೆ ಅವಾಗ ಇವ್ರು ಚಿಕ್ಕ ಹುಡುಗ ಅಂತ ಇವ್ರನ್ನ ಕೇಳಿದ್ರಂತೆ ಅಲ್ಲಪ್ಪ ಇವ್ರು ಏನೇನೋ ದೊಡ್ಡ ದೊಡ್ಡ ಹೋರ್ಡಿಂಗ್ ಎಲ್ಲ ಹಾಕೊಂಡಿದ್ದಾರೆ ಇದಕ್ಕೆ ಖರ್ಚು ಮಾಡೋ ಬದಲು ಅಟ್ ಲೀಸ್ಟ್ ನಮಗೆ ಬಡವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕಲ್ವಾ ಏನಕ್ಕೆ ಬೇಕಾಗಿದ್ದಿದ್ದಲ್ಲ ಅಂತ ಆ ಕಾಲದಲ್ಲೇ ಕೇಳಿದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಂದ್ರೆ ಅದಕ್ಕೆ ಇವರಲ್ಲೂ ಆ ವಿಚಾರ ಬಂದಿರೋದು ಇವ್ರಿಗೆ ಯಾಕೆ ಪ್ರಜಾಕೀಯದ ಬಗ್ಗೆ ಇಂಟ್ರೆಸ್ಟ್ ಬಂತು ಅಂದ್ರೆ ಆ ರೆಗ್ಯುಲರ್ ಫಾರ್ಮೆಟ್ ಬೇಡ ನಮ್ಮ ದುಡ್ಡನ್ನ ಖರ್ಚು ಮಾಡಿ ನಮ್ಮ ಹತ್ರ ನೀವು ಬರಬೇಡಿ ಮೂಲವಾದ ವಿಷಯ ಮಾತಾಡಿ ಏನ್ ಪ್ರಾಬ್ಲಮ್ ಇದೆ
ಅದ್ರ ಬಗ್ಗೆ ಮಾತಾಡಿ, ಅದಕ್ಕೆ ಎಷ್ಟು ಬಡ್ಜೆಟ್ ಆಗುತ್ತೆ, ಅದನ್ನ ಹೆಂಗ್ ಮಾಡ್ಬೋದು, ಎಷ್ಟು ವರ್ಷದಲ್ಲಿ ಮಾಡ್ಬೋದು, ಹಿಂಗ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಇವಾಗ ಒಂದು ಸಣ್ಣದು ಒಂದು ಹಳ್ಳಿಲಿ ಒಂದು ಸ್ಕೂಲ್ ಇರ್ಬೋದು, ಒಂದು ಹಾಸ್ಪಿಟಲ್ ಇರ್ಬೋದು, ಜನಗಳಿಗೆ ದುಡ್ಡು ಖರ್ಚು ಮಾಡದೇನೆ ಒಂದು ಸ್ಕೂಲ್ ವ್ಯವಸ್ಥೆ. ಅಂದ್ರೆ ನಾನು ಹೇಳ್ತಿರೋದು ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಮಲ್ಲಿ ಬರೀ ತುಂಬಾ ಕಡು ಬಡವರಿಗೆ ಮಾತ್ರ ಶಿಕ್ಷಣ ಫ್ರೀ ಸಿಗಬೇಕು. ಸ್ವಲ್ಪ ಮಿಡ್ಲ್ ಕ್ಲಾಸ್ ಅಂದ್ರೆ ಅವ್ರಿಗೇನೋ ಒಂದು ಆಸಕ್ತಿ ಇದೆ, ಮಕ್ಕಳನ್ನ ನಾವು ಚೆನ್ನಾಗಿ ಓದಿಸ್ಬೇಕಂದ್ರೆ ಅವ್ರು ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ಕೊಳ್ಳಿ ಅಂತ. ಪಾಪ ಏನಾಗಿದೆ, ನಿಜ ಹೇಳ್ಬೇಕಾದ್ರೆ ನಮ್ಮ ಮನೇಲೆ ಒಬ್ರು ಕೆಲಸ ಮಾಡ್ತಾರೆ, ಅವರು ಪಾಪ ಬೆಳಿಗ್ಗೆಯಿಂದ ಸಾಯಂಕಾಲದ ಕೆಲಸ ಮಾಡಿ ಒಂದು 4-5 ಮನೇಲಿ ಕೆಲಸ ಮಾಡಿ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಾರೆ. ನಾನೇ ಕೇಳ್ತೀನಿ, ಯಾಕಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸಲ್ಲ? ಇಲ್ಲಣ್ಣ, ಅಲ್ಲ ಆಗಲ್ಲ, ಕರೆಕ್ಟ್ ಆಗಿ ವಿದ್ಯೆ ಹೇಳ್ಕೊಡಲ್ಲ, ನಾನು ಅದಕ್ಕೆ ಖರ್ಚಾದ್ರ ಪಲ್ಲ ನನ್ನ ಮಕ್ಕಳರ ಚೆನ್ನಾಗಿರಲಿ, ನಾನು ಕಷ್ಟಪಡ್ತಿದ್ದೀನಿ ಅಂತಾರೆ. ಸೊ ಎಲ್ಲರಿಗೂ ಶಿಕ್ಷಣ ಸಿಗುವಂತ ಒಂದು ನಮ್ಮ ದೇಶದಲ್ಲಿ ಆಗ್ಬೇಕು ತಾನೆ. ಎಲ್ಲರಿಗೂ ಹೆಲ್ತ್ ಅಂದ್ರೆ ಆರೋಗ್ಯ, ಯಾರಿಗೆ ಪ್ರಾಬ್ಲಮ್ ಆದ್ರೂ ಕೂಡ ಫ್ರೀ ಆಗಿ ನಮ್ಗೆ ಮೆಡಿಸನ್ ಸಿಗುವಂತ, ಹಾಸ್ಪಿಟಲ್ ಇದೆ, ಏನು ಫೆಸಿಲಿಟಿ ಸಿಗುವಂತ ಒಂದು ಇದು ಬರ್ಬೇಕು ತಾನೆ. ಇದಕ್ಕೋಸ್ಕರನೇ ನಾವು ಇದನ್ನ ಮಾಡ್ತಾ ಇರೋದು. ಇಲ್ಲಿ ದುಡ್ಡು ಖರ್ಚು ಮಾಡಿ ಸಭೆ ಸಮಾರಂಭ ಮಾಡಿ ಮಾಡಿದ್ರೆ, ನಾವು ಫಂಡ್ ಇಟ್ಕೊಂಡು ನಾನು ಎಲ್ಲ ಊರೆಲ್ಲ ಸುತ್ತಾಡ್ಕೊಂಡು ರೆಗ್ಯುಲರ್ ಪಾಲಿಟಿಕ್ಸ್ ಮಾಡಿದ್ರೆ ನಾನು ಇನ್ನೊಬ್ಬ ಅದಾಗಿರ್ತೀನಿ ಅಷ್ಟೇ. ಏನೇಳಿ, ನಾನು ಒಬ್ಬ ರಾಜಕಾರಣ ಮಾಡ್ತಾ ಇರ್ತೀನಿ, ಪ್ರಜಾಕಾರಣ ಆಗಲ್ಲ. ಸೊ ಪ್ರಜಾಕಾರಣಕ್ಕೂ ರಾಜಕಾರಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆಮೇಲೆ ಒಂದು ಮಾತ್ರ ಇವ್ರೇನ್ ಹೇಳ್ತಾರೆ ಅಂದ್ರೆ, ಸರ್ ನಮಗ್ ಅರ್ಥ ಆಗ್ಬಿಟ್ಟಿದೆ ಸರ್, ಬೇರೆಯವ್ರಿಗೆಲ್ಲ ಅರ್ಥ ಆಗ್ಬೇಕಲ್ಲ ಸರ್ ಅಂತ. ಆ ನಮ್ ಅಪನಂಬಿಕೆ ಬಿಟ್ಬಿಡಿ, ಯಾಕಂದ್ರೆ ಇವಾಗ ನಿಮಗೆ ನಂಬಿಕೆ ಬಂದಿದೆ ಅಂದ್ರೆ ಅಷ್ಟೇ ಸಾಕು, ನಾನೊಬ್ಬ ಚೇಂಜ್ ಆಗಿದ್ದೀನಿ, ನನ್ನ ಮನೆಯವ್ರು ನಾನು ಚೇಂಜ್ ಮಾಡ್ತೀನಿ ಸಾಕು, ಬೇರೆಯವ್ರು ಆಗ್ತಾರಿಲ್ವ ಅಂತ ನಾವ್ಯಾಕೆ ಹಿಂದೆ ಹೆಜ್ಜೆ ಇಡಬೇಕು ಅಲ್ವಾ? ನಾವು ನಾನಾಗಿದ್ದೀನಿ ಬಿಡಪ್ಪ, 4 ಜನ ಚೇಂಜ್ ಮಾಡೋಣ, ಅವ್ನು ಆಗ್ತಾನ ಬಿಡ್ತಾನ ಬೇಡ ಹೇಳ್ತಾ ಹೋಗಿ. ಆ ಥರ 4-5 ಜನ ಚೇಂಜ್ ಆಗಿದ್ರೆ ಒಂದು ರೆವಲ್ಯೂಷನ್ ಆಗುತ್ತೆ, ಚೆನ್ನಾಗಾಗತ್ತೆ. ಇದನ್ನೇ ಏನೋ ಕುಟುಂಬದೇ ಅವ್ರ ಹತ್ರ ಹೇಳ್ತಾ ಇದ್ದೆ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಒಂದು ಫಸ್ಟ್ ಟೈಮು ಡೈರೆಕ್ಟ್ ಆಗಿ ಏನು ಪಬ್ಲಿಸಿಟಿ ಕೊಡದೇನೆ ನಿಮ್ಮ ಹತ್ರ ಲೈವ್ ಆಗಿ ಮಾತಾಡ್ತಾ ಇದ್ದೀನಿ. ಶೂಟಿಂಗ್ ಅಲ್ಲಿ ಇದೀನಿ ನೋಡಿ, ಮೀಸೆ ಗೀಸೆ ಎಲ್ಲ ಹೆಂಗಿದೆ, ಮೀಸೆ ಎಲ್ಲ ಬಿಟ್ಕೊಂಡು ಮೇಕಪ್ ಅಲ್ಲಿ ಇದ್ದೀನಿ. ಇನ್ನೊಂದ್ಸತಿ ಶೂಟಿಂಗ್ ಸ್ಪಾಟಿಂದನೂ ಮಾಡ್ತೀನಿ, ನೀವು ಶೂಟಿಂಗ್ ನೋಡ್ಬೋದು. ಶೂಟಿಂಗ್ ಜೊತೆನೆ ನನ್ನ ಜೊತೆ ಈ ತರ ಪ್ರತಿ ದಿನ ಒಂದು 5-5 ಜನ ನನಗೆ ಮೇಲ್ ಮಾಡಿದವರು, ಲೆಟರ್ ಹಾಕಿದವ್ರು ಬಂದು ಬಂದು ಮೀಟ್ ಮಾಡ್ತಾ ಇದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಅನ್ನೋದವ್ರ ಜೊತೆ ನಾನು ಡೈರೆಕ್ಟ್ ಆಗಿ ಮಾತಾಡಿದೆ, ನಿಮ್ ಮೂಲಕ ನಿಮ್ ಜೊತೆನೆ ಮಾತಾಡ್ತೀನಿ. ನೀವು ಶೇರ್ ಮಾಡಿ ಇದನ್ನ, ಕ್ವಶನ್ ಅಂಡ್ ಆನ್ಸರ್ ತುಂಬಾ ಜನ ಕೇಳ್ತಾರೆ, ನೀವು ನಮ್ಮ ಹತ್ರ ಏನೋ ಡೈರೆಕ್ಟ್ ಆಗಿ ಮಾತಾಡಿ ಕ್ವಶನ್ ಅಂಡ್ ಆನ್ಸರ್ ಮಾಡಿ ಅಂತ. ಅದನ್ನು ಸದ್ಯದಲ್ಲೇ ಮಾಡ್ತೀನಿ, ನಿಮ್ ಜೊತೆ ನೇರವಾಗಿ ನಿಮ್ಮ ಕ್ವಶನ್ಗಳನ್ನ ಆನ್ಸರ್ ಮಾಡ್ತಾ ಹೋಗ್ತೀನಿ. ನಿಮ್ದು ಏನೇ ಸಣ್ಣ ಪುಟ್ಟ ಎಂಥ ವಿಷಯಗಳಿದ್ರು ಕೂಡ ನನ್ನ ಹತ್ರ ಓಪನ್ ಆಗಿ ಹೇಳಿ, ನನ್ನ ಬೈಬೇಕಂದ್ರು ಬೈರಿ, ನೀವು ಸರಿಗೆ ಮಾಡ್ತಿಲ್ಲ ಅದು ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿ ಪರವಾಗಿಲ್ಲ, ತಿದ್ಕೊಂತೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಏನೇಳಿ, ನಿಮ್ಮ ಒಂದು ಸಜೆಷನ್ನು, ನಿಮ್ಮ ಒಂದು ಪ್ರೀತಿ ಎಲ್ಲವೂ ಮುಖ್ಯ ಇದಕ್ಕೆ. ಯಾಕಂದ್ರೆ ದಯವಿಟ್ಟು ಇದನ್ನು ರಾಜಕಾರಣ ಥರ ನೋಡ್ಬಿಡಿ, ಪ್ರಜಾಕಾರಣ 100% ನಾವು. ಈ ನೀವು ಅನ್ಕೊಂತಿರುವ ಡೌಟ್ ಇರ್ಬೋದು ನಿಮ್ಗೆ, ಇವ್ರು ಮಾಡ್ತಾರ ಇಲ್ವಾ, ಬರೀ ಏನೋ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಮಾತಾಡ್ತಿದಾರೆ ಅಂತ. ನನ್ನ ಸಾಕಷ್ಟು ಜನ ಈಗ ಆಲ್ರೆಡಿ ನಿನ್ನೆ ಒಬ್ರು ರಾಯಚೂರಿಂದ ಒಬ್ರು ಕೇಳಿದ್ರು, ಸರ್ ನಾವು ಪ್ರಜಾಕೀಯಕ್ಕೆ ಹೆಂಗ್ ಬರಬೇಕು, ಇವ್ರೇನ್ ಮಾಡ್ತಾರ, ಸಭೆಗಳನ್ನೇ ಮಾಡಿಲ್ಲ ಇದುವರೆಗೆ, ಏನ್ ಮಾಡ್ತಾ ಇದಾರೆ? ನಾನು ಹೇಳಿ, ಅಪ್ಪ ನೀನ್ ಎಲ್ಲೂ ಬರಬೇಡ, ನೀನ್ ಇರೋ ತವೇ ಮಾಡು. ಏನ್ ಮಾಡು, ನಿನ್ ಸಮಸ್ಯೆ ಏನಿದೆ, ನಿನ್ನ ಊರಿನ ಸಮಸ್ಯೆ ಏನಿದೆ, ಒಂದು ಶಾಲೆ ಅಲ್ಲಿ ಬಾತ್ರೂಮ್ ಇಲ್ವಾ, ಅದ್ರ ಬಗ್ಗೆ ಒಂದ್ ಲೆಟರ್ ಹಾಕು, ಮಾಡ್ಬೇಡಿ. ಇವಾಗ ನಾನು ಅದನ್ನು ಹೇಳ್ತಾ ಹೋಗ್ತೀನಿ, ಸಣ್ಣ ಪುಟ್ಟದ ನಾವು ಯಾವ ತರ ಮಾಡ್ತಾ ಹೋಗೋದು ಅದೆಷ್ಟು ದೊಡ್ಡದಾಗತ್ತೆ ಅಂತ, ಅದನ್ನು ಡಿಸ್ಕಸ್ ಮಾಡೋಣ. ಯಾವ ರೀತಿ ಪಬ್ಲಿಸಿಟಿ ಮಾಡಬೇಕು, ನಾವೇ ಹೇಗೆ ಸೇರ್ಕೊಬೇಕು, ನಾವೇ ಇದನ್ನ ದೊಡ್ಡದಾಗಿ ಹೆಂಗ್ ಬೆಳೆಸ್ಕೊಂಡು ಹೋಗ್ಬೇಕು, ನೀವೇ ಇಲ್ಲಿ ಬಂದು ನಾಯಕರಾಗ್ಬೋದು, ನೀವೇ ಬಂದು ಇಲ್ಲಿ ಏನ್ ಬೇಕಾದ್ರೆ ಕೆಲಸ ಮಾಡಬಹುದು, ಡೈರೆಕ್ಟ್ ಆಗಿ ಇಲ್ಲ ಇಂಡೈರೆಕ್ಟ್ ಆಗಿ. ನೀವಿರೋ 1-2 ಅವರ್ ಅಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡಿ, ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು, ನಿಮ್ದೇ ಒಂದು ಫೇಸ್ಬುಕ್ ಅಲ್ಲಿ ನೀವೇ ಇದೇ ತರ ಒಂದು ಫೇಸ್ ಲೈವ್ ಮಾಡಿಬಿಟ್ಟು ನೀವು ನಿಮ್ಮ ಸ್ನೇಹಿತರ ಹತ್ರ ಮಾತಾಡ್ಕೊಂಡು ಇದ್ರ ಬಗ್ಗೆ ನೀವು ನಾವು ಅದನ್ನ ನೋಡ್ತೀವಿ ಅಂದ್ರೆ ಇದ್ರೆ ನಾನು ಮತ್ತೆ ನಿಮ್ಮ ಹತ್ರ ಮತ್ತೆ ಇದೇ ತರ ಬಂದು ಮೀಟ್ ಮಾಡ್ತೀನಿ. ಒಂದು ಕ್ವಶನ್ ಇದೆ, ಅದೇನಂದ್ರೆ ಇದು ನನ್ನ ಪ್ರಜ್ಞಾವಂತ ಪ್ರಜೆಗಳು ನನಗೆ ಕ್ವಶನ್ ಮಾಡಿದ್ರಿಂದ ಅದನ್ನ ಕ್ವಶನ್ ಕೇಳ್ತೇನೆ ಅವ್ರ ಮುಖಾಂತರ. ಓಕೆ, ಅವ್ರ ಪರವಾಗಿ ಕೇಳಿ ಕೇಳಿ. ಪ್ರಜಾಕೀಯದ ವಿಸ್ತಾರವನ್ನ ನಾಡು ಹಾಗೂ ದೇಶದಾದ್ಯಂತ ಹೇಗೆ ವಿಸ್ತರಿಸುವುದು? ಅದೇ ನಿಮ್ಮಿಂದನೇ ವಿಸ್ತರಿಸುವುದು, ನಿಮ್ಮಂತ ಒಬ್ಬೊಬ್ಬರಿಂದನೇ ವಿಸ್ತರಿಸುವುದು. ಪ್ರತಿಯೊಬ್ರು ಒಬ್ಬೊಬ್ರು ಪ್ರಯತ್ನ ಮಾಡ್ತೀನಿ, ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಮತ್ತೆ ನಾನು ನಿಮ್ ಜೊತೆ ಬರ್ತೀನಿ, ಇದೇ ತರ ಲೈವ್ ಮಾಡ್ತಾನೆ ಹೋಗ್ತೀನಿ, ಇನ್ಮೇಲೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಲೈವ್ ಮಾಡ್ತಾ ಹೋಗ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ. ಕ್ವಶನ್ ಅಂಡ್ ಆನ್ಸರು ನೀವು ಕೇಳಿ, ಅದಕ್ಕೂ ಆನ್ಸರ್ ಮಾಡ್ತೀನಿ, ಮಾತಾಡೋಣ. ನಿಮ್ಗೆ ಏನೇ ಅನ್ಸಿದ್ರು ಕೂಡ ಡೈರೆಕ್ಟ್ ನಮ್ಮ ಮನೆಗೆ ಬನ್ನಿ, ಅಥವಾ ನನಗೆ ಲೆಟರ್ ಹಾಕಿ, ಏನು ಬೇಕಾದ್ರೂ ಮಾಡಿ, ಏನೋ ಮೇಲ್ಗಳು ಕಳಿಸಿ, ಅಡ್ರೆಸ್ ಕೊಟ್ಟಿದ್ದೀನಿ ಲೆಟರ್ ಹಾಕಿ, ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ನೀವು ಸೇರಿ ಈ ಕೆಲಸದಲ್ಲಿ ಮುಂದೆ ಸಾಗೋಣ. ಓಕೆ, ಥ್ಯಾಂಕ್ ಯು.
ಮಾತಾಡ್ತೀವಿ.